ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಲಿಖಿತ್ ಶೆಟ್ಟಿ. ಇವತ್ತು ಬೆಳಬೆಳಗ್ಗೆನೆ ಕೋಟಿಗೊಬ್ಬ 3 ಟೀಮ್ ಕಡೆಯಿಂದ ಒಂದು ಸರ್ಪ್ರೈಸ್ ಬಂದಿದೆ ಅಂತಲೇ ಹೇಳ್ಬೋದು. ಎಸ್, ಇವತ್ತು ಕೋಟಿಗೊಬ್ಬ 3 ಪ್ರೊಡ್ಯೂಸರ್ ಆದಂಥ ಸೂರಪ್ಪ ಬಾಬು ಅವರ ಬರ್ತಡೇ. ಸೊ ಅವರ ಬರ್ತಡೇಯ ಪ್ರಯುಕ್ತ K3 ಒಂದು ಹೊಸ ಪೋಸ್ಟರ್ನ ರಿಲೀಸ್ ಮಾಡಿದ್ದಾರೆ. ಆ ಪೋಸ್ಟರ್ ಹೇಗಿದೆ ಅಂತ ನೋಡೋಣ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಟ್ವಿಟ್ಟರು ಇನ್ಸ್ಟಾಗ್ರಾಮಲ್ಲಿ ಕೂಡ ನೀವು ನನ್ನ ಫಾಲೋ ಮಾಡ್ಬೋದು. ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಮಿಸ್ ಮಾಡದೆ ಫಾಲೋ ಮಾಡಿ. ಎಸ್, ಇವಾಗ ಪೋಸ್ಟರ್ ಹೇಗಿದೆ ಅಂತ ನೋಡೋಣ. ಪೋಸ್ಟರು ಸ್ಕ್ರೀನ್ ಮೇಲೆ ಬರುತ್ತೆ ನೋಡಿ. ಎಸ್, ನೋಡ್ತಾ ಇದ್ದೀರಲ್ಲ, ಇದೇ ಪೋಸ್ಟರು ಇವತ್ತು ರಿಲೀಸ್ ಆಗಿರೋದು. ಪೋಸ್ಟರು ತುಂಬಾ ಮಾಸ್ ಆಗಿದೆ. ಒಂದು ಫೈಟ್ ಸೀಕ್ವೆನ್ಸಲ್ಲಿ ತೊಗೊಂಡಿರುವಂಥ ಸ್ಟಿಲ್ ಇದು. ಮುಂದ್ಗಡೆ ಇಬ್ಬರು ಫೈಟರ್ಸು ಓಡ್ ಬರ್ತಾ ಇದ್ದಾರೆ, ಆ್ಯಂಡ್ ಸುದೀಪ್ ಸರ್ ಒಬ್ಬನ ಕೈಯಲ್ಲಿ ಹಿಂಗೆ ಅದ್ಮಿ ಇಟ್ಕೊಂಡಿದ್ದಾರೆ, ಆ್ಯಂಡ್ ಗ್ಲಾಸ್ ಪೀಸಸ್ ಎಲ್ಲ ಕಾಣಿಸ್ತಾ ಇದೆ, ಆ್ಯಂಡ್ ಲೈಟಾಗಿ ಫೈರ್ ಎಫೆಕ್ಟ್ ಥರ ಇದೆ. ಆ್ಯಂಡ್ ಸುದೀಪ್ ಸರ್ ಅವರ ಜಾಕೆಟ್ ಒಂಥರ ಡಿಫ್ರೆಂಟಾಗಿ ಸ್ಟೈಲಿಶ್ ಆಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ನೀವು ಅಬ್ಸರ್ವ್ ಮಾಡಿದ್ರೆ ನಾನು ಏನು ಅಂದ್ಕೊಂಡೆ ಅಂದರೆ ಡಾಟ್ಸ್ ಇದೆಯಲ್ಲ, ಅದೇನಾದರೂ ಬುಲೆಟ್ ಬಿದ್ದಿದೆಯೋ ಅಂದ್ಕೊಂಡೆ, ಬಟ್ ಅದು ಬುಲೆಟ್ ಬಿದ್ದಿಲ್ಲ, ಜಸ್ಟ್ ಅದು ಡಿಸೈನ್ ಹಂಗಿದೆ. ಆ್ಯಂಡ್ ಸುದೀಪ್ ಸರು ಕಿವಿಯಲ್ಲಿ ಓಲೆ ಹಾಕ್ಕೊಂಡಿದ್ದಾರೆ, ಆ್ಯಂಡ್ ಅದ್ರ ಜೊತೆಗೆ ಒಂದು ತಲೆಗೆ ಒಂದು ಪಟ್ಟಿ ಕೂಡ ಕಟ್ಕೊಂಡಿದ್ದಾರೆ, ಆ್ಯಂಡ್ ತೋಳಲ್ಲಿ ಕೂಡ ಒಂದು ರೆಡ್ ಕಲರ್ ಪಟ್ಟಿಯನ್ನು ಕಟ್ಕೊಂಡಿದ್ದಾರೆ. ಇದೊಂಥರ ಸ್ಟೈಲು ಮತ್ತು ಅವರ ಮ್ಯಾನರಿಸಮ್ನ ತೋರಿಸ್ತಾ ಇದೆ, ಫಿಲಮಲ್ಲಿ ಅವರು ಯಾವ ರೀತಿ ಕಾಣಿಸ್ಕೊಳ್ತಾರೆ ಅಂತ. ಆ್ಯಂಡ್ ಅದ್ರ ಜೊತೆಗೆ ಸುದೀಪ್ ಸರ್ ಅವರ ಬಿಯರ್ಡು ಮತ್ತು ಆ ಮೀಸೆ ಆ ಲುಕ್ಕು ಕೂಡ ಚೆನ್ನಾಗಿದೆ. ಆ್ಯಂಡ್ ಹೇರ್ ಸ್ಟೈಲ್ ನೀವು ಅಬ್ಸರ್ವ್ ಮಾಡಿದ್ರೆ ಒಂಚೂರು ಡಿಫ್ರೆಂಟ್ ಆಗಿದೆ. ಸೊ ಇದರಲ್ಲಿ ಏನೋ ಬೇರೆ ಥರನೇ ಹೇರ್ ಸ್ಟೈಲು ಟ್ರೈ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಆ್ಯಂಡ್ ಅದ್ರ ಜೊತೆಗೆ ನೀವು ಕೋಟಿಗೊಬ್ಬ 2 ನೋಡಿದ್ರೆ ಶಿವ ಮತ್ತು ಸತ್ಯ ಅಂತ 2 ಕ್ಯಾರೆಕ್ಟರ್ ಇತ್ತು. ಸೊ ಅದು 2 ಬೇರೆ ಬೇರೆ ಥರ ಕ್ಯಾರೆಕ್ಟರ್ ಅಂತಲೇ ಹೇಳ್ಬೋದು. ಅದೇ ರೀತಿ ಪೋಸ್ಟರಲ್ಲಿ ನೋಡಿದ್ರೆ ಸುದೀಪ್ ಸರ್ ಅವರ ಗೆಟಪ್ ಏನಿದೆ ಇದು ಕೂಡ ಇನ್ನೊಂದು ಬೇರೆ ಪಾತ್ರ ಸಿನಿಮಾದಲ್ಲಿ ಅಂತ ಅನ್ನಿಸ್ತಾ ಇದೆ. ಇದೇನು ಅಂತ ಗೊತ್ತಾಗಬೇಕಾದ್ರೆ ಸಿನಿಮಾ ಬರೋವರೆಗೂ ವೆಯ್ಟ್ ಮಾಡಲೇಬೇಕು. ಸೊ ವೆಯ್ಟ್ ಮಾಡಿ ನೋಡೋಣ. ಓವರಾಲ್ ಆಗಿ ಪೋಸ್ಟರು ತುಂಬಾ ಚೆನ್ನಾಗಿದೆ, ಆ್ಯಂಡ್ ಎಸ್ಪೆಷಲಿ ಖಾನಿ ಸ್ಟುಡಿಯೋದವರು ಡಿಸೈನ್ ಮಾಡಿರೋದು ಪೋಸ್ಟರು. ನನಗಂತೂ ಇವರು ಡಿಸೈನ್ ಮಾಡುವಂಥ ಪೋಸ್ಟರ್ಗಳು ತುಂಬಾ ಇಷ್ಟ ಆಗುತ್ತೆ. ಈಗ ಪೋಸ್ಟರ್ ಏನೋ ರಿಲೀಸ್ ಮಾಡಿ ಫ್ಯಾನ್ಸ್ನ ಸಮಾಧಾನ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ, ಅದೊಂಥರ ಖುಷಿ ವಿಷಯ. ಬಟ್ ನನಗನ್ಸಿದ ಪ್ರಕಾರ ಸಾಂಗ್ನ ರಿಲೀಸ್ ಮಾಡಿದರೆ ಸೆಕೆಂಡ್ ಸಾಂಗು ತುಂಬಾ ಚೆನ್ನಾಗಿರೋದು ಅಂತ ನನಗನ್ನಿಸ್ತು. ಸೆಕೆಂಡ್ ಸಾಂಗ್ನ ದಯವಿಟ್ಟು ಆದಷ್ಟು ಬೇಗ ರಿಲೀಸ್ ಮಾಡಿ, ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಪ್ರಮೋಷನ್ ಕೂಡ ಆಗುತ್ತೆ ಸಿನಿಮಾಗೆ, ಥಿಯೇಟರ್ಸ್ ಎಲ್ಲ ಓಪನ್ ಆದ ತಕ್ಷಣ ರಿಲೀಸ್ಗೆ ರೆಡಿ ಇರುವಂಥ ಸಿನಿಮಾ ಕೋಟಿಗೊಬ್ಬ 3. ಸೊ ಹೀಗಿದ್ದಾಗ ದಯವಿಟ್ಟು ಈ ಟೈಮ್ನ ಪ್ರಮೋಷನ್ಗೆ ಯೂಸ್ ಮಾಡ್ಕೊಳ್ಳಿ. ನಾನಂತೂ ಸಿಕ್ಕಾಪಟ್ಟೆ ವೆಯ್ಟ್ ಮಾಡ್ತಾ ಇದ್ದೀನಿ ಸೆಕೆಂಡ್ ಸಾಂಗ್ಗೋಸ್ಕರ. ಆ್ಯಂಡ್ ನೀವು ಕೂಡ ವೆಯ್ಟ್ ಮಾಡ್ತಾ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಮಿಸ್ ಮಾಡದೆ ತಿಳಿಸಿ. ಸೊ ಇದಿಷ್ಟು ಪೋಸ್ಟರ್ನ ಬಗ್ಗೆ ನನ್ನ ಒಂದು ಚಿಕ್ಕ ಒಪಿನಿಯನ್ ಅಂತಲೇ ಹೇಳ್ಬೋದು, ಅಥವಾ ರಿವ್ಯೂ ಅಂತಲೇ ಹೇಳ್ಬೋದು. ಸೊ ಮತ್ತೆ ನಾನು ನಿಮ್ಮನ್ನ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಗೊತ್ತಾಗಿದೆಯಲ್ಲ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಮರೆಯದೇ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ.